ಸೊಸೆ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ಕಣಮ್ಮೆ. ಸ್ವಲ್ಪ ಸುಮ್ಕೆ ಇರ್ತೀಯ ಮೂಜೇವಿ. ಸತ್ಯ ಮಗ, ಒಂದ್ ರೌಂಡ್ ಹೋಗ್ಬಿಟ್ಟು ಬರವ. ನಡೆಯವ ಅದಕ್ಕೇನಂತೆ ನಡ್ಕೊಂಡು ಅಲ್ಕಲ್ಲ, ಕಾರ್ನಾಗ ಹೋಗ್ಬಿಟ್ಟು ಬರವ. ನಾನು ಕಾರ್ನಾಗ ಕಣವ ಹೇಳಿದ್ದು. ಸಾವಿತ್ರಿ, ಎಲ್ರಿಗೂ ಕಳ್ಳೆಪುರಿ ಕೊಟ್ಟು ಮುಗ್ದಿದ್ರೆ ಬಾ. ನಾನ್ ಕಳ್ಳೆಪುರಿ ತಿನ್ನಕ್ಕಿಲ್ಲ ಇವತ್ತು, ಸತ್ಯನ್ ಜೊತೆ ಹೋಗಿ ದೊಡ್ಡ ಹೋಟ್ಲಲ್ಲಿ ಕೇಸರಿ ಬಾತು ಜಾಮೂನ್ ಎಲ್ಲ ತಿನ್ಕೊಂಡ್ ಬರ್ತೀನಿ. ನೋಡವ, ಈ ಮೂದೇವಿ ತಿಂದವರು ಅಷ್ಟೊಂದು ಹೋಯ್ತು, ಕಳ್ಳೆಪುರಿ ಬತಾಸು ಇಲ್ಲ ನಮ್ ಪಕ್ಷ. ಕುಡು, ನಾ ತಿಂತೀನಿ. ಮನೆ ಎಲ್ರು ಒಂದ್ ರೌಂಡ್ ಹೋಗೋಣ. ಇದನ್ನ ಇಟ್ಬಿಟ್ಟು ಬರ್ತೀನಿ. ಹಲೋ ಹೇಳಿ ಸರ್. ಸರಿ ಸರಿ, ಹೊರಡೋಣ ಬನ್ನಿ. ಏನು? ಲಾಯರ್ ಫೋನ್ ಮಾಡಿದ್ರು. ಏನಂತೆ? ಇವಾಗ ನಾವು ಅವ್ರ ಹತ್ರ ಹೋಗ್ಬೇಕಂತೆ. ನಾವು ಅಪಾಯಿಂಟ್ಮೆಂಟ್ ನಾಳೆ ಅಲ್ವಾ? ಹೌದು, ಅವ್ರು ಇನ್ ಎರಡು ದಿನ ಊರಲ್ಲಿ ಇರಲ್ವಂತೆ, ಈಗಲೇ ಬನ್ನಿ ಅಂತಂದ್ರು. ಅದಕ್ಕೆ ಅಂತೆ, ಹೋಗೋಣ ಬಾ. ಅತ್ತೆ ಹೋಟ್ಲಿಗೆ ಹೋಗ್ಬೇಕು ಅಂತಿದ್ದಾರೆ, ಹೇಗ್ ಹೋಗೋದು? ಅಯ್ಯೋ, ಬಂದ್ಮೇಲೆ ಹೋದ್ರಾಯ್ತು ಬಾ. ಇಲ್ಲಿಯವಾ, ನಾನು ಸಾವಿತ್ರಿ ಅರ್ಜೆಂಟ್ ಆಗಿ ಎಲ್ಲ ಹೊರಗಡೆ ಹೋಗ್ಬೇಕು, ಬಂದ್ಮೇಲೆ ರೌಂಡ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿಯವಾ, ಬೇಜಾರು ಮಾಡ್ಕೋಬೇಡಕ್ಕನವಾಗಿಲ್ಲ. ನಡಿ ಸಾವಿತ್ರಿ, ನಡಿ. ನೀವು ಯಾಕೆ ವಿನುತನ್ನ ಆಫೀಸ್ ಟೂರ್ ಹೋಗೋದು ಬೇಡ ಅಂದ್ರಂತೆ? ಬೇರೆ ಊರಿಗೆ ಹೆಣ್ಮಕ್ಳನ್ನ ಮಾತ್ರ ಕಳ್ಸೋಕಾಗತ್ತಾ? ಸರಿ ಹೋಯ್ತು, ನಿಮ್ ಹಾಗೆ ಆ ಸುನಿತಾ ವಿಲಿಯಮ್ಸ್ ಮತ್ತೆ ಆ ಸಾನಿಯಾ ನೆಹ್ವಾಲ್ ಅವರಮ್ಮಂದ್ರು ಯೋಚನೆ ಮಾಡಿದ್ರೆ ಇಷ್ಟು ದೊಡ್ಡ ಸಾಧನೆ ಮಾಡೋಕ್ ಆಗ್ತಾ ಇತ್ತಾ? ಬೇರೆ ವಿಷಯ ನಮ್ಗೆ ಬೇಡ ಸುನಿತಾ, ಪ್ರಪಂಚದ ಜೊತೆ ಕಾಲದ ಜೊತೆ ಹೆಜ್ಜೆ ಹಾಕ್ಬೇಕಾಗತ್ತೆ. ಅದಕ್ಕೆ ಅಲ್ಲಿ ಹೋಗೋದ್ರಿಂದ ಆಗೋ ಪ್ರಾಬ್ಲಮ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಲ್ಲ, ಲಾಭದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಕಡೆವರೆಗೂ ಈ ಬಾಡಿಗೆ ಮನೆಯಲ್ಲೇ ಇರಬೇಕು ಅನ್ಕೊಂಡಿದ್ದೀರಾ? ಒಂದ್ ಸ್ವಂತ ಗೂಡು ಮಾಡೋದ್ ಬೇಡ? ವಿನೂತನ್ ಮದ್ವೆಗೆ ಹಣ ಇಡೋದ್ ಬೇಡವಾ? ಅದಕ್ಕೆ ರಂಜಿತನ್ ವಿದ್ಯಾಭ್ಯಾಸಕ್ಕೆ ಹಣ ಬೇಡವಾ? ಕೊನೆವರೆಗೂ ತಿಂಗಳಿಗೆ 15,000 ರೂಪಾಯಿ ತಗೊಳ್ಳೋದು ಸರಿನಾ? ಅಥವಾ ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಂಡು ತಿಂಗಳಿಗೆ 100,000 ರೂಪಾಯಿ ಸಂಪಾದನೆ ಮಾಡೋದು ಸರಿನಾ? ಯೋಚನೆ ಮಾಡಿ. ಅದಕ್ಕೆ ಹಣ
ಉದ್ಧಾರ ಬೇಡ ಅದಕ್ಕೆ ಮಗಳು ಉದ್ಧಾರಕ್ಕೋಸ್ಕರನಾದ್ರೂ ಒಪ್ಕೋಬೇಕಲ್ವಾ ನಾಳೆ ದಿನ ವಿನುತ ನಮ್ಮಮ್ಮನೇ ನನ್ನ ಏಳಿಗೆ ಕಲ್ಲು ಹಾಕಿದ್ರು ಅಂತ ಅನ್ಕೋಬಾರ್ದಲ್ವಾ ಅದಕ್ಕೋಸ್ಕರನಾದ್ರೂ ಒಪ್ಕೊಳ್ಳಿ ಅದಕ್ಕೆ ಸರಿ ಹೋಗ್ಬರ್ರಿ ಇಷ್ಟೇನ ಬಟ್ಟೆಗಳಿರೋದು ನಾನ್ ಕಾಲೇಜ್ ಹೋಗ್ತಿದ್ದ ಟೈಮಲ್ಲಿ ನನ್ನ ಹತ್ರ 70 ಟಾಪ್ಸ್ ಇತ್ತು ಗೊತ್ತಾ ಬಾಟಮ್ ಇರ್ಲಿಲ್ವಾ ಕಬಿನಿ ಬ್ಯಾಕ್ ವಾಟರ್ ನಲ್ಲಿ ತುಂಬಾ ಚಳಿ ಇರುತ್ತೆ ಆ ಕಡೆ ನೀರು ಈ ಕಡೆ ಕಾಡು ಬೆಚ್ಚಗಿರೋ ಬಟ್ಟೆಗಳು ತಗೊಂಡು ಹೋಗು ರೀ ನಾನ್ ಹೋಗ್ತಿರೋದು ಕಾನ್ಫರೆನ್ಸ್ಗೆ ಹೌದು ನೀವ್ಯಾಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದೀರಾ ಹಾಗೆ ಸುಮ್ಮನೆ ನಿಜ ಹೇಳಿ ನನಗೇನು ಅಕ್ಕನ ತಂಗಿನ ಮಕ್ಕಳ ಮರಿನ ಯಾರೂ ಇಲ್ಲ ಅದಕ್ಕೆ ನೀನು ರಂಜಿತಾ ಇಲ್ಲಾದರೂ ಹೋಗ್ತೀನಿ ಅಂದರೆ ನಿಮ್ಮನ್ನು ರೆಡಿ ಮಾಡಿ ಕಳಿಸ್ಕೊಟ್ಟು ಸಂತೋಷ ಪಡ್ಕೋತೀನಿ ನನಗೂ ಮಕ್ಕಳಿದ್ದಿದ್ರೆ ಹೀಗೆ ಮಾಡ್ತಿದ್ದೆ ಐಮ್ ಸಾರಿ ಪರವಾಗಿಲ್ಲ ಬಿಡು ನೀನು ಕಾನ್ಫರೆನ್ಸ್ಗೆ ಹೋಗ್ಬೇಕು ಮನೇಲಿ ರಂಪ ಆಗ್ಬೇಕು ನಾವಿಬ್ರು ಬಿಸ್ನೆಸ್ ಟ್ರಿಪ್ಗೆ ಅಂತ ಕಂಪ್ನಿ ಜಂಗಲ್ ರಾಜಸ್ಕ ಹೋಗ್ತಿದೀವಿ ಹಾಗಿದ್ರೆ ಟ್ರಿಪ್ಗೆ ಹೋಗೋದಕ್ಕೆ ನಿಮ್ಮ ಮನೇಲಿ ಒಪ್ಕೊಂಡಿದ್ದಾರೆ ಅಂತ ಆಯ್ತು ಆದರೆ ಸ್ಮಾಲ್ ಚೇಂಜ್ ಏನು ಕಾನ್ಫರೆನ್ಸ್ ಪೋಸ್ಟ್ಪೋನ್ ಆಗಿದೆ ನಿಜವಾಗ್ಲೂ ಮತ್ತೆ ಮುಂಚೆನೆ ಯಾಕೆ ಹೇಳಲಿಲ್ಲ ನೀನು ತುಂಬಾ ಸಂತೋಷವಾಗಿದ್ದೆ ಅಲ್ವಾ ಅದನ್ನ ಹಾಳು ಮಾಡೋದು ಏನು ಬೇಕಾಗಿಲ್ಲ ಲೇಟಾಗಿ ಹೇಳಿದ್ಕೆ ಇನ್ನೂ ಬೇಜಾರಾಯ್ತು ಬರ್ತೀನಿ ಬಾಯ್ ಕಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಕೋಪಿಸ್ಕೊಂಡಾಗ ಯಾಕೆ ಕಾಣಿಸ್ತೀಯ ನೋಡೋಣ ಅಂತ ಸುಮ್ಮನೆ ಟೆಸ್ಟ್ ಮಾಡಿದೆ ನನ್ನೆದೆ ಬೀಳಿ ನೀತಿದೆ ನೀನು ಗಗನ ಚಂದಿರ ಭುವನ ಸುಂದರ ಮಾತಮರಧೀರ ನನ್ನೆದೆ ಬೀಳಿ ನೀತಿದೆ ಕೈ ತಪ್ಪ ಹೋಗಿರೋ ಆಸ್ತಿ ವಿಷಯವಾಗಿ ಮಾತಾಡ್ಬೇಕಾಗಿತ್ತು ಸತ್ಯ ಅವರು ಎಲ್ಲ ವಿಚಾರ ನನಗೆ ಹೇಳಿದ್ದಾರೆ ಆಸ್ತಿ ಖಂಡಿತ ಸಿಕ್ಕೇ ಸಿಗುತ್ತೆ ಎಲ್ಲೂ ಹೋಗಲ್ಲ ಆದ್ರೆ ಆಸ್ತಿ ಯಾಕೆ ಮಿಸ್ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನೀವು ನನ್ಗೆ ಕೊಡ್ಬೇಕು ಅಷ್ಟೇ ನಮ್ಮ ತಾಯಿಗೆ ನಾವು ಮೂರು ಜನ ಹೆಣ್ಮಕ್ಳು ಸರ್ ನಾವು ನಮ್ಮ ತಾಯಿ ಎಲ್ಲ ನಮ್ಮ ತಾತನ ಜೊತೆ ಹಳ್ಳಿನಲ್ಲೇ ಇದ್ವಿ 15 ವರ್ಷ ಹಿಂದೆ ನಮ್ಮ ತಾತನಿಗೆ ಪ್ಯಾರಲಿಸಿಸ್ ಆಯ್ತು ಆಗ್ಲಿಂದ ನಮ್ಮ ತಾತ ಒಂದ್ ಪೆಟ್ಟಿಗೆನ ತೋರಿಸಿ ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ರು ಆದ್ರೆ ನಮ್ಗೆ ಅವಾಗ ಅದು ಅರ್ಥ ಆಗ್ಲಿಲ್ಲ
ತಾತ ಹೋದ್ಮೇಲೆ ನಮಗ್ ಗೊತ್ತಾಯ್ತು ಆ ಪೆಟ್ಟಿಗೆನಲ್ಲಿ ತಾತನ ವಿಲ್ ಇದೆ ಅಂತ. ಆಸ್ತಿ ಎಲ್ಲ ಮಾವಂಗೆ ಹೋಯ್ತು ಸರ್. ಹೆಣ್ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ. ಈ ಆಸ್ತಿನ ನಿಮ್ಮ ತಾತ ವಿಲ್ ಬದಲಾಯಿಸಕ್ ನೋಡಿದ್ರು ಅಂತಂದ್ರೆ ಬಹುಶಃ ಈ ಆಸ್ತಿ ಅವರ ತಂದೆಗೆ ಸೇರಿದ್ದು ಅನ್ಸುತ್ತೆ. ಕೊಡಿಸ್ಬಹುದು, ಆದ್ರೆ ಸ್ವಲ್ಪ ಹಣ ಖರ್ಚಾಗುತ್ತೆ. ಎಷ್ಟಾಗ್ಬೋದು ಸರ್? ಒಂದು ಒಂದು ಒಂದೂವರೆ ಲಕ್ಷ. ಆಯ್ತು ಸರ್, ನಮ್ಮ ಅತ್ತೆಗೆ ಬರ್ಬೇಕಾಗಿದ್ದ ಆಸ್ತಿಲಿ ಪಾಲು ಬಂದ್ರೆ ಸಾಕು. ಪದ್ಮಾವತಿ ಅವ್ರಿಗೆ ಇದು ಪಿತ್ರಾರ್ಜಿತ ಆಸ್ತಿ ಆಗುತ್ತೆ. ಅವ್ರಿಗೆ ಜಮೀನಿನಲ್ಲಿ 50 ಭಾಗ, ಮನೆಯಲ್ಲಿ 50 ಭಾಗ ಕಾನೂನು ಪ್ರಕಾರ ಖಂಡಿತ ಸಿಕ್ಕೇ ಸಿಗುತ್ತೆ. ಆದ್ರೆ ಈ ಮನೆ ಮತ್ತೆ ಜಮೀನ್ ಬಗ್ಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನ ಆದಷ್ಟು ಬೇಗ ತಂದುಕೊಟ್ರೆ ನಿಮ್ಗೆ ಒಳ್ಳೇದು. ಡಾಕ್ಯುಮೆಂಟ್ಸ್ ಎಲ್ಲ ಇಲ್ವಾ? ಅದು ಇವ್ರಿಗೂ ಇವ್ರ ತಾಯಿಗೂ ಆಗಲ್ಲ, ಇಬ್ರು ಮಾತಾಡ್ತಾ ಇಲ್ಲ. ಈ ಕೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಇವ್ರ ತಾಯಿ ಹತ್ರ ಇದೆ. ಅದೆಲ್ಲ ಗೊತ್ತಿಲ್ಲ. ನೀವು ಡಾಕ್ಯುಮೆಂಟ್ಸ್ ತಂದ್ರೆ ಅದ್ರ ಬಗ್ಗೆ ಮಾತನಾಡಬಹುದು, ಬಗೆಹರಿಸಬಹುದು. ಇವ್ರ ತಾಯಿಗೆ ಬರಬೇಕಾದ ಭಾಗನ ಖಂಡಿತ ಕೊಡಿಸಬಹುದು. ಆದ್ರೆ ಪಕ್ಕ ಡಾಕ್ಯುಮೆಂಟ್ಸ್ ಇಲ್ಲದೆ ನಾವು ಕೋರ್ಟಲ್ಲಿ ನಿಲ್ಲೋಕ್ಕಾಗಲ್ಲ. ಹೋಗಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ತೀವಿ. ಸರಿ, ಹಾಗಾದ್ರೆ ನಾವು ಡಾಕ್ಯುಮೆಂಟ್ಸ್ಗೆಲ್ಲ ವ್ಯವಸ್ಥೆ ಮಾಡ್ಕೊತೀವಿ. ಆಯ್ತು, ಬರ್ತೀವಿ. ಇನ್ನೇನು ಡಾಕ್ಯುಮೆಂಟ್ ಸಿಕ್ಕಿದ್ಮೇಲೆ ಅರ್ಧ ಆಸ್ತಿ ಸಿಗುತ್ತೆ. ಇನ್ನೇನು ಯೋಚನೆ ಮಾಡ್ತಿದ್ದೆ ಸಾವಿತ್ರಿ? ನೀನು ಡಾಕ್ಯುಮೆಂಟ್ಸು ಅಮ್ಮನ ಹತ್ರ ಇದೆ. ಅಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ. ನಾನು ಆ ಮನೆಗೆ ಹೋದ್ರೆ ನನ್ನ ಒಳಗೆ ಸೇರಿಸ್ಲಿಲ್ಲ. ನನ್ನ ಮುಖ ಕಂಡ್ರೆ ಆ ಮನೇಲಿ ಯಾರಿಗೂ ಆಗಲ್ಲ. ಇನ್ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಕೊಡ್ತಾರ? ಲಾಯರ್ ಬೇರೆ, ಡಾಕ್ಯುಮೆಂಟ್ಸ್ ಇಲ್ಲದೆ ಹೋದ್ರೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳಿದ್ದಾರೆ. ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಅಯ್ಯೋ, ಈ ದೇವ್ರಿಲ್ಲ ಅಂದ್ರೆ ಇನ್ನೊಂದ್ ದೇವ್ರ ಹತ್ರ ಅಪ್ಲಿಕೇಶನ್ ಹಾಕಿದ್ರೆ ಆಯ್ತು? ನಿಮ್ ತಂದೆ ಹತ್ರ ನಾನ್ ಮಾತಾಡ್ತೀನಿ. ನಿನ್ಗೆ ಇಷ್ಟು ಹೆಲ್ಪ್ ಮಾಡ್ದೆ ಇರ್ತೀನ ಸಾವಿತ್ರಿ, ನಾನು ನಿಮ್ ಅಮ್ಮನಿಗೆ ನಿಮ್ ಸೋದರ ಮಾವಿಂದ ಅನ್ಯಾಯ ಆಗ್ತಿದೆ. ನಿನ್ ಈ ಹೋರಾಟಕ್ಕೆ ನಾನು ಕೈ ಜೋಡಿಸ್ತೀನಿ. ಮಾವನ ಹತ್ರ ನಾನ್ ಮಾತಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಬಂದ್ಮೇಲೆ ಆಸ್ತಿ ಬಂದೇ ಬರುತ್ತಲ್ವಾ? ಬೇಜಾನ್ ಆಸ್ತಿ ಬರ್ತಿದೆ, ಪಾರ್ಟಿ ಇಲ್ವಾ? ಲಾಯರ್ಗೆ 1.5 ಲಕ್ಷ ರೂಪಾಯಿ ಕೊಡ್ಬೇಕು. ಮೊದ್ಲು ಅದನ್ನೆಲ್ಲಿಂದ ತರೋದು ಯೋಚನೆ ಮಾಡಿ. ಆ ದೇವರವನೇ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಮೊದ್ಲು ಮಾವನ ಹತ್ರ ಹೋಗಿ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ಕೋಬರೋಣ ಆಯ್ತಾ? ಕಾರು, ಹೊಸ ಹೊಸ ಖುಷಿಗಳು. ಎಷ್ಟು ಕೊಟ್ಟೆ? 1.5 ಲಕ್ಷ ಇರಬಹುದಲ್ವಾ? ನೀನೇ ಸರಿ, ನೀನು ಕಾರ್ ಒಳಗೆ, ನಾವು ರೋಡ್ ಮೇಲೆ. ಅಮ್ಮ, ಹೊಸ ಕಾರು ನಮ್ದೆ, ಹೇಗಿದೆ ಹೇಳಲೇ ಇಲ್ಲ. ಅಮ್ಮ, ನೀನ್ ಹೇಗಿದ್ಯಾ ಅಂತ
ನನ್ನನ್ನು ಒಂದು ಮಾತು ಕೇಳಿಲ್ಲ. ಹೊಸ ಕಾರ್ ತೋರಿಸಿ ಜಂಬ ತೋರಿಸ್ಕೊತಾ ಇದ್ದಾಳೆ. ಅದಕ್ಕೆ ಅವ್ರು ಹೊಸ ಕಾರ್ ತಗೊಂಡು ಸಂಭ್ರಮದಲ್ಲಿದ್ದಾರೆ. ನೀವು ಹೀಗಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಯಾಕೆ ಬೇಕು? ಹೇಗಿದ್ಯಾಮ್ಮ? ನಿಮ್ಮಮ್ಮ ಸ್ವಾಭಿಮಾನಿ, ಅವ್ರೇನು ಹೇಳೋದಿಲ್ಲ. ತುಂಬಾ ಒಳ್ಳೆ ಅಮ್ಮ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ತಾಯಿ ರೋಡಲ್ಲಿ ಒಣಗ್ತಾ ಮಗಳ ಕಾರಲ್ಲಿ ಗುನುಕ್ತಾ ಅಂತ ಅಂದಿರೋರು. ಸುನೀತಾ, ಮಾತು ಸಾಕು, ನಡಿ ಮನೆಗೆ ಹೋಗೋಣ, ತುಂಬಾ ಕೆಲಸ ಇದೆ. ಅಯ್ಯೋ, ಹಿರಿಯಕ್ಕೆ ಸಾವಿತ್ರಿ ಸ್ವೀಟ್ ಗಿಟ್ ಕೊಡಬಹುದು. ಹೊಸ ಕಾರ್ ತಗೊಂಡಿದ್ದಾಳಲ್ಲ, ನಮ್ಗಂತೂ ಆಟೋಲ್ ಹೋಗೋಕ್ಕೂ ಯೋಚನೆ ಮಾಡಬೇಕು. ಸಾವಿತ್ರಿ ಸಂಭ್ರಮದಲ್ಲಾದ್ರೂ ಈ ಉರಿಯೋ ಬಿಸಿಲು, ಸುಡ್ತಿರೋ ಕಾಲು, ಈ ಶಕೆ ಎಲ್ಲಾನು ಮರೆಯೋಣ. ಅಳಿ ಅಂದ್ರೆ ಎ ಸಿ ಇದೆಯಾ ಕಾರಲ್ಲಿ? ತಣ್ಣಗಿದೆ. ಅದ್ಗೆ ಅಲ್ಲಿ ಅಷ್ಟೊಂದು ಬಿಸಿಲಿದೆಯಲ್ಲ, ಇಲ್ಲಿ ಎಷ್ಟು ತಣ್ಣಗಿದೆ ಗೊತ್ತಾ? ಸಾವಿತ್ರಿ ಕರೀದಿದ್ರೆ ಏನಂತೆ? ನಾವೇ ಬಂದು ನೋಡ್ಬೋದಲ್ವಾ? ಬನ್ನಿ ಬನ್ನಿ ಬನ್ನಿ. ಅಮ್ಮ, ಒಂದ್ ವಿಷಯ, ನಮ್ಮ ಹಳ್ಳಿ ಮನೆ ಇದೆಯಲ್ಲ ಅಲ್ಲಿ. ಅದಕ್ಕೆ ಅದಕ್ಕೆ ಬನ್ನಿ, ಅದಕ್ಕೆ ಹೋಗೋಣ, ಸ್ವಲ್ಪ ತಣ್ಣೆ ಮಾಡ್ಕೊಳ್ಳೋಣ, ಇಲ್ಲಿ ಎಷ್ಟೊಂದು ಬಿಸಿಲಿದೆ. ಅಯ್ಯೋ, ಮಗಳು ಕರಲಿಲ್ಲ ಅಂತ ಬೇಜಾರ? ಅವಳು ಕರಿಬೇಕಾ ನಮ್ಮನ್ನ? ನಾವೇ ಹೋದ್ರೇನಂತೆ? ಬನ್ನಿ ಅದಕ್ಕೆ. ಸುನೀತಾ, ಅಯ್ಯೋ, ಅದಕ್ಕೆ ದಿನ ಬಿಸಿಲಲ್ಲಿ ನಡೆಯೋದಿದ್ದೇ ಇರುತ್ತೆ. ಬನ್ನಿ ಅದಕ್ಕೆ, ಒಂದ್ ದಿನ ಬನ್ನಿ. ಸುನೀತಾ, ಬನ್ನಿ ಅದಕ್ಕೆ, ದಿನ ನಡೆಯೋದಿದ್ದೆ. ಬನ್ನಿ ಬನ್ನಿ ಬನ್ನಿ. ಅಡಿ ಅಂದ್ರೆ